ಸಮಸ್ತ ಕೇರ್ಪಡೆ ಮತದಾರ ಬಂಧುಗಳಿಗಾಗಿನೇ ನಾಡಿನ ವೀಕ್ಷಕರಿಗೆ ನಿಮ್ಮ ಚಂದನಗಡ ಮಾಡುವ ನಮಸ್ಕಾರಗಳು. ಮೇ 10ನೇ ತಾರೀಕು ಚುನಾವಣೆ ನಡೀತಿದೆ. ಬಾಂಬೆಯಲ್ಲಿ ಇರ್ತೀರಿ, ಬೆಂಗಳೂರಲ್ಲಿ ಇರ್ತೀರಿ, ಮೈಸೂರಲ್ಲಿ ಇರ್ತೀರಿ, ಸಾಕಷ್ಟು ಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡೋದಕ್ಕೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀರಿ. ಆದರೆ ಮತದಾನದ ದಿನ ಕೆಲವರು ಬರ್ತಾ ಇಲ್ಲ. ಅಯ್ಯೋ, ಯಾರಿಗೆ ಓಟಾಕಿ ಏನಾಗಬೇಕು ಅನ್ನೋಂಥ ಒಂದು ಮನಸ್ಥಿತಿನಲ್ಲಿ ವಿಂದೇಟ್ ಆಗ್ತಾ ಇದ್ದೀರಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕೇರ್ಪಡೆಯಲ್ಲಾಗಿರುವಂಥ ವೋಟಿಂಗ್ ಕೇವಲ 73% ಅಷ್ಟೇ. ಹತ್ತತ್ರ 27% ಜನ ವೋಟಿಂಗ್ನೇ ಮಾಡಿಲ್ಲ. ಯಾಕೆ 27% ಜನ ವೋಟಿಂಗ್ ಮಾಡಿಲ್ಲ ಅಂತಂದರೆ, ಒಂದು ಬೇಸರ, ಇನ್ನೊಂದು ಯಾರಿಗೆ ಓಟ್ ಹಾಕಿದ್ರೆ ಏನು ಎಲ್ಲ ಪರಿಸ್ಥಿತಿನೂ ಇದೆ ಅನ್ನೋಂಥ ಒಂದು ಮನಸ್ಥಿತಿ. 27% ಜನ ನಾವು 27% ಅಂತ ಅಷ್ಟೇ ಪರಿಗಣಿಸೋದಲ್ಲ, ಅದನ್ನು ಜನಸಂಖ್ಯೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ 65,000 ಹೆಚ್ಚು ಮತದಾರರು ವೋಟ್ನೇ ಹಾಕಿಲ್ಲ. 65,000 ಜನ ಮತದಾರರು ಏನಾದ್ರು ಬಂದು ಈ ಸಲ ಚುನಾವಣೆಗೆ ಓಟನ್ನು ಹಾಕಿದ್ರೆ ಗೆಲ್ಲೋನು ಸೋಲ್ಬೋದು, ಸೋಲೋನು ಗೆಲ್ಬೋದು, ಏನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಬಂದು ಮತದಾನ ಮಾಡಿ, ನಮಗೆ ಮಾಡಬೇಕು ಅಂತೇನಿಲ್ಲ, ಯೋಗ್ಯರನ್ನು ಆಯ್ಕೆ ಮಾಡಲು ನಿಮ್ಮ ಮತದಾನವನ್ನು ನೀವು ಮಾಡಲೇಬೇಕು. ಪ್ರಜಾಪ್ರಭುತ್ವಕ್ಕೆ ಹಬ್ಬ, ನಾವು ಕೂಡ ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ, ಶಿವರಾತ್ರಿ ಹಬ್ಬ, ಮಾರ್ಲಮಿ ಹಬ್ಬ ಅಂತ ಮಾಡ್ತೀವಲ್ಲ, ಅದೇ ರೀತಿ 5 ವರ್ಷಕ್ಕೊಮ್ಮೆ ಬರುವಂತಹ ವಿಧಾನಸಭಾ ಚುನಾವಣೆಯ ಪ್ರಜಾಪ್ರಭುತ್ವದ ಹಬ್ಬ ಇದು. ಈ ಹಬ್ಬಕ್ಕೆ ನೀವೆಲ್ಲ ಬರಬೇಕು. ಈ ಹಬ್ಬಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ನಮ್ಮ ಕೇರ್ಪಡೆಗೆ. ಕ್ರಮ ಸಂಖ್ಯೆ 8, ಅದರಲ್ಲೇ ನಮ್ಮ ನಿಮ್ಮ ನಂಟು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ, ರೈತನ ಹಿಂದೆ ಕಬ್ಬಿನ ಜಲ್ಲೆ ನಮ್ಮ ಗುರುತು. ಮೊದಲಿಗೆ ಕಣ್ಮಡ್ಕಣಪ್ಪ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದೀರಿ. ಬಿಸಿಲಲ್ಲೂ ಮುದ್ಗೆರೆ ಗ್ರಾಮಸ್ಥರಿಗೆ ಪ್ರೀತಿಯಿಂದ ಸ್ವಾಗತ, ಜೊತೆಗೆ ಧನ್ಯವಾದ. ಈ ಜನವ ತಂಪೊತ್ತಲ್ಲಿ ಸೇರ್ಸೋಕ್ಕೆ 100,000 ರೂಪಾಯಿ ಖರ್ಚು ಮಾಡ್ತಾರೆ, ನಾವು ಬಿಸಿಲೊತ್ತಲ್ಲಿ ಪ್ರೀತಿಯಿಂದ ಸೇರಿಸ್ಬಿಟ್ಟಿದ್ದೀವಿ. ಥ್ಯಾಂಕ್ಸ್ ಕಣ್ರಕ್ಕ ನೀವೆಲ್ಲ ಬಂದಿರೋದಕ್ಕೆ, ಥ್ಯಾಂಕ್ಸ್ ಕಣ್ರಣ್ಣ. ಉಳಿಸ್ಕೋಬೇಕು ಕೊನೆ ತನಕ ಇದೊಂದನ್ನ. ಹೆಸರು ಬಂದು ಚಂದನ್ ಗೌಡ ಅಂತ, ಚಂದನ್ ಗೌಡ ಅಂತ. ಕೆಆರ್ಪೇಟೆ ಹತ್ರ ಊಚನಹಳ್ಳಿ ಅಂತ ನಮ್ಮೂರ ಹೆಸರು. 8 ಕೋಟಿ ರೂಪಾಯಿ ನಮ್ಮೂರಿಂದ ತಿಳ್ಕೊಂಡು ಅಲ್ವಾ. 28 ವರ್ಷ ವಯಸ್ಸು. ಕೆಆರ್ಪೇಟೆ ಡಿಗ್ರಿ ಕಾಲೇಜ್ನಲ್ಲಿ ಡಿಗ್ರಿ ಮುಗಿಸ್ಕೊಂಡು, ಮಂಡ್ಯದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದು ಟಿವಿ ಚಾನಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತೀನಿ. ಈಗ ನಂದೇ ಒಂದು ಚಾನಲ್ ಇಟ್ಕೊಂಡು ಜೀವನ ನಡೀತೈತೆ. ಇವತ್ತು ಮುದ್ಗೆರೆಗೆ ಬಂದು ಜನ ಸೇರಿಸಿದ್ವಿ. ಇದೇ ತರ ಕೇರ್ಪಡೆ ತಾಲೂಕಿನ ಒಂದು 270 ಹಳ್ಳಿಗಳಿಗೆ ಹೋಗಿ ಇದೇ ತರ ಜನರನ್ನ ಬಿಸಿಲಲ್ಲಿ ಮಳೆಯಲ್ಲಿ ಸೇರಿಸಿ ಊರಿನ ಕಷ್ಟ ಸುಖಗಳು ಕೇಳ್ತಾ ಇದೀವಿ. ಈ ಸಲ ನಾನು ಎಲೆಕ್ಷನ್ ನಿಂತಿದ್ದೀನಿ, ಯಾವ ಪಕ್ಷನಲ್ಲ, ಸ್ವತಂತ್ರವಾಗಿ. ಅಮ್ಮ, ನಾನು ಎಲೆಕ್ಷನ್ ನಿಂತಿದ್ದೀನಿ ಕಂಡ್ರೆ ಅಮ್ಮ ಎಲ್ಲರಿಗೂ ಒಂದ್ಸಲ ಆಶೀರ್ವಾದ ಮಾಡಿದಿರಿ, ನಂಗೂ ಒಂದ್ಸಲ ಮಾಡಿ, ನಂಗೊಂದು ಊಟ ಹಾಕಿದ್ರೆ ಹಾಕಿರಾ? ನಿಜವಲ್ವೇ? ಹೆಂಗ್ ನಂಬಿಕೆ ನನ್ಮೇಲೆ? ಒಳ್ಳೆ ಮನ್ಸ ಒಳ್ಳೆ ವ್ಯಕ್ತಿ ಅಂತ ಆಗ್ತೀರಿ ಮೈಕಿರಿದ್ದು. ಒಳ್ಳೆ ಮನ್ಸ ಒಳ್ಳೆ ವ್ಯಕ್ತಿ ಅಂತ ಆಗ್ತೀರಿ ಹೆಂಗಮ್ಮ? ಒಳ್ಳೆ ಮನ್ಸ ಒಳ್ಳೆ ವ್ಯಕ್ತಿ ಬರೀ ಮಾತಾಗ್ಬಿಟ್ರೆ ಒಳ್ಳೆ ಮನ್ಸನ? ಎಲ್ಲಾರ್ಗು ಸಹಾಯ ಮಾಡ್ಬೇಕು, ದೇಶಕ್ಕೆಲ್ಲ ಉದ್ದಾರ ಮಾಡ್ಬೇಕು, ಸಹಕಾರ ನೀಡ್ಬೇಕು. ಆಯ್ತು. ಪ್ರತಿ ಊರಿನ ಸಮಸ್ಯೆಗಳ ಬಗ್ಗೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿಮ್ಮ ಹತ್ರ ಯಾರೇ ಓಟ್ ಕೇಳಕ್ ಬಂದ್ರು ನಿಮ್ಮೂರ್ ಸಮಸ್ಯೆ ಹೇಳಿ ಅಂತ ಯಾರು ಕೇಳಿಲ್ಲ. ನಂಗೊಂದು ಓಟ್ ಕೊಡಿ ಅಂತ ಕೇಳವ್ರೆ ಗೆದ್ಮೇಲೆ ಬಂದು ಕೆಲಸ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಗೆಲ್ಲಕ್ ಮುಂಚೆ ಸಮಸ್ಯೆಗಳನ್ನ ತಿಳ್ಕೊಳ್ದೇ ಇರೋರು, ಈ ಊರಿನ ಕಷ್ಟ ಏನವೇ, ರೋಡ್ ಹೆಂಗೈತೆ, ಚರಂಡಿ ಹೆಂಗೈತೆ, ಬಸ್ ಬತ್ತದ, ಕುಡಿಯೋ ನೀರು ಸರಿಯಾಗೈತಾ, ಇದು ಯಾವ್ದನ್ನು ತಿಳ್ಕೊಳಕಿಲ್ಲ. ಗೆದ್ಮೇಲೆ ಬಂದು ಮಾಡ್ಕೊಡ್ತೀನಿ, ಗೆದ್ಮೇಲೆ ಬಂದು ತಿರುಗಿ ನೋಡೋರ ಹೆಂಗ್ ನಂಬ್ತೀರಿ ಮತ್ತೆ ಅವ್ರನ್ನೆಲ್ಲ? ನೀವು ಬಾಯಿ ಮತ್ತು ನಾಲ್ಗೆ ಮನ್ಸೋ ಮನ್ಸೋ ನಂಬೇಕಲ್ವಪ್ಪ, ನಮ್ದೇ ಏನೇನ್ ಮಾಡೋದು ಅಂತೀರಿ? 75 ವರ್ಷದಿಂದ ಇದೇ ನಂಬಿಕೆ ಬತ್ತದಿರಲ್ಲ, ಇನ್ ಮುಂದಕ್ಕೂ ಹಂಗೆಯಾ? ಅವ್ರು ಯಾರಾದ್ರೂ ಸರಿ ಒಳ್ಳೆ ವ್ಯಕ್ತಿ ಆಗ್ಬೇಕು, ಕೆಲಸ ಕಾರ್ಯ ಮಾಡ್ಬೇಕು ಅಷ್ಟೇ. ಸರಿ, ಇವತ್ತು ಈ ಗ್ರಾಮಕ್ಕೆ ಏನೇನ್ ಸಮಸ್ಯೆಗಳಿರ್ಬೋದು ನಾನೇ ಒಂದ್ ಹೇಳಿಲ್ಲ. ಒಂದು ರೋಡು, ರಸ್ತೆಗಳು ಬೇಕು ನಿಮ್ಗೆ. ಎರಡನೇದೊಂದು ಬಂದ್ರೆ ಚರಂಡಿ ಇದೆಯಾ ಪೂರ್ತಿ? ಚರಂಡಿ, ಬಸ್ 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 ಇಲ್ಲ, ಮತ್ತಿಕರೆಗೂ ಇಲ್ಲ, ಮುದ್ಗರೆಗೂ ಇಲ್ಲ, ಎರಡಕ್ಕೂ ಇಲ್ಲ. ಹೌದು, ಒಂದೇ ಬಸ್ ಇರೋದು. ಅದೇ, ಅಲ್ಲಿಗಂತ ಇಲ್ವೇ ಇಲ್ಲ. ಒಂದೇ ಬಸ್ ಬೆಳಗ್ಗೆ ಸಂಜೆ ಎಲ್ಲ ಬರ್ತದೆ, ಹೋಯ್ತದೆ ಬೆಳಿಗ್ಗೆ ಒಂದು ಸಂಜೆ ಒಂದು. ನೀವು ಜನ ಹತ್ತುತ್ತೀರಿ ಒಂದೇ ಬಸ್ಗೆ? ಒಂದೇ ಬಸ್. ಬೇರೆ ಸಮಸ್ಯೆಗಳು? ಕುಡಿಯೋ ನೀರಿಗೆ ತೊಂದರೆ ಇಲ್ಲ ಊರಲ್ಲಿ, ಮನೆ ಮನೆ ಬಾಗಿಲು ಸಿಗ್ತಿದ್ಯಾ? ಚರಂಡಿ ಎಲ್ಲ ಮನೆ ಮುಂದೆ ಇದೆಯಾ? ರೋಡ್ಗಳಂದ ಆಗ್ಬೇಕು ನಿಮ್ ಬೀದಿಗಳಿಗೆ. ಮತ್ತೆ ಮೇನ್ ರೋಡ್ ಒಂದಿದು ಗಂಜಿಗೆರೆ ರೋಡ್ ತಾನಿದು, ಈ ಕಡೆ ಅವರು ಮುದ್ಗೆರೆ ರೋಡು. ಊರಲ್ಲೊಂದು ಸ್ಕೂಲ್ ಮನೆ ಇತ್ತಲ್ಲ, ಅದು ಮಕ್ಕಳು ಹೋಯ್ತಾವೆ, ಏನ್ ತೊಂದರೆ ಇಲ್ಲ, ಮಕ್ಕಳಿಲ್ಲ, ಎಲ್ಲ ಪ್ರೈವೇಟು ಕಾನ್ವೆಂಟು. ಎಲ್ಲಿಗೆ? ರಾಗಿಮುದ್ದಳ್ಳಿ. ಈ ಕಡೆ ಗಂಜಿಗೆರೆ ಸ್ಕೂಲು, ರಾಗಿಮುದ್ದಳ್ಳಿ ಸ್ಕೂಲ್. ಈ ಕಡೆ ಇಲ್ಲ ಎಷ್ಟು ಮಕ್ಕಳವ್ರೆ? ಇನ್ನೊಂದು 47 ಜನ ಇರ್ಬೋದು. ಪರವಾಗಿಲ್ಲ, ನಿಮ್ಮೂರು ಗ್ರೇಟು.
ನಿಜವಾಗ್ಲೂ ಒಂದು ಚಪ್ಪಳೆ ಬಿಡ್ರಿ ನಿಮ್ಮೂರಿಗೆ. ಎಲ್ಲ ಕಡೆ ಎಂಟು ಮಕ್ಕಳು, ಒಂಬತ್ತು ಮಕ್ಕಳು, ಹಬ್ಬ ಹಬ್ಬ ಅಂದ್ರೆ 20 ಮಕ್ಕಳು, 40 ಚಿಲ್ಡ್ರೆ ಮಕ್ಳಿಗೆ ಸ್ಕೂಲ್ಗೆ ಹೋಯ್ತಾವೆ ಅಂದ್ರೆ ಇನ್ನೂ ಉಳ್ಕೊಂಡೈತೆ ಕಣಪ್ಪ, ಸಮಾಧಾನ ಆಯ್ತು ನಂಗೆ. ನಿಜವಾಗ್ಲೂ ನಾವು ಓದ್ಬೇಕಾದ್ರೆ 50, 60, 70 ಇದ್ರು, ಕನಿಷ್ಠ ಅರ್ಧಕಾರ ಬಂದಿದ್ದಲ್ಲ, ಸಮಾಧಾನ ಇದೆ ಇಲ್ಲಾರು ಉಳ್ಕೊಂಡವೆ ಅಂತ. ಬಂದಂತ ಉದ್ದೇಶ ಇಷ್ಟೇ, ಇವತ್ತು ನಿಮ್ಮನ್ನೆಲ್ಲ ಸೇರಿಸಿರುವಂತ ಉದ್ದೇಶ ಇಷ್ಟೇ, ಊರಿನ ಸಮಸ್ಯೆಗಳನ್ನ ಕೇಳಬೇಕು. ಇವತ್ತು ಮುದ್ಗೆರೆ ಸಮಸ್ಯೆ ನನ್ನ ಪ್ರಕಾರ ಕೇಳ್ಪಡೆಗೂ ದಾಟಿರಕ್ಕಿಲ್ಲ. ನಿಮ್ಮ ನಾಯಕರುಗಳು, ಗೆದ್ದಿರುವಂತ MLAಗಳು, MPಗಳ ಕಿವಿಗಳಿಗೆ ದಾಖಲಿರಕ್ಕಿಲ್ಲ ಅದು. ಇವತ್ತು ಊರಿನ ಸಮಸ್ಯೆ ಇಡೀ ಕರ್ನಾಟಕ ಗೊತ್ತಾಗುತ್ತೆ ಈ ಒಂದು ಕಾರ್ಯಕ್ರಮದ ಮೂಲಕ. ನಾನು ಕೂಡ ಎಲೆಕ್ಷನ್ ನಿಂತಿರೋದ್ರಿಂದ ಬಾಯಿ ಮಾತಲ್ಲಿ ಓಡ್ಕೇಳಿದ್ರೆ ನೀವು ಯಾರನ್ನೂ ನಂಬಲ್ಲ. ನಾನು ಬಾಯಿ ಮಾತಲ್ಲಿ ಓಡ್ಕೇಳ್ಬೇಕು ಅಂತಂದ್ರೆ ಗೆದ್ದಂಥವ್ರು ಉಳಿಸ್ಕೊಂಡಿದ್ರೆ ನಾನು ಬಂದು ಕೇಳ್ಬೋದಿತ್ತು. ನೀವೇನಂತೀರಿ ಗೊತ್ತಾ, ಇವ ಮೂರಲ್ಲಿ ಮತ್ತೊಬ್ಬ ಇವನುವೆ ಹಿಂಗಾಗುತ್ತೆ ಅಂದ್ಬಿಟ್ಟು. ಕಾರಣಕ್ಕೆ ಊರಿನ ಸಮಸ್ಯೆಗಳನ್ನ ಈ ಒಂದು ಅಗ್ರಿಮೆಂಟ್ ಪತ್ರದಲ್ಲಿ ಬರೆದು ಊರಿಗೆ ಕೊಟ್ಬಿಡೋಗ್ತೀವಿ. ಏನೇನು ಕೆಲಸ ಕಾರ್ಯ ಮಾಡ್ತೀವಿ, ಎಷ್ಟು ಕೆಲಸ ಕಾರ್ಯ ಮಾಡ್ತೀವಿ, ಮಾಡಲಿಲ್ಲ ಅಂದ್ರೇನು, ಇಷ್ಟೇ. ಒಂದು ಗೆದ್ದರೆ ಕೆಲಸ ಕಾರ್ಯ ಮಾಡಲೇಬೇಕು, ಇಲ್ಲ ಅಂದರೆ ಕೇಳಿ ಕೇಳಬೇಕು. ಈ ಥರ ಮಾಡ್ಸೋಕ್ಕಾಗುತ್ತ ನೀವು ಮಾಡ್ತಾರೆ MLAಗಳು ಈ ಥರ ಅಕ್ಕ ನಿಂತಿದೆ ಅಮ್ಮ ಏನೋ ಯೋಚನೆ ಮಾಡ್ತೈತಲ್ಲಿ. ಒಂದು ಗೆದ್ದರೆ ಕೆಲಸ ಕಾರ್ಯ ಮಾಡಬೇಕು, ಆಗ್ಲಿಲ್ಲ ಅಂದ್ರೆ ಕೆಳಕಿಳಬೇಕು. ಇದು ಅಗ್ರಿಮೆಂಟ್ ಪತ್ರ. ಈ ತರ ಮಾಡ್ಸಕ್ಕಾಗುತ್ತಾ ನಿಮ್ ರಾಜಕಾರಣಿಗಳ ಹತ್ರ? ಆಗಲ್ಲ. ಹೇಳುದಲ್ಲ ಏನಿಲ್ಲ, ಅವ್ರು ಗೆದ್ಕೊಂಡು ಹೋಗೋ ತನಕ ಆಮೇಲೆ ಯಾರು ಮಾಡ್ತಾರೆ ಬರ್ತಾರೆ ಅಂತ ಯಾರು ಗೊತ್ತು. ವ್ಯವಸ್ಥೆ ಹೆಂಗಾಗೈತೆ ಅಂತಂದ್ರೆ ನನ್ ಗಂಟ್ಲು ಕೇಳಿಸ್ಕೊತೈತೆ ನಿಮ್ಗೆಲ್ಲ, ಒಂಥರ ಹೋಗ್ಬಿಟೈತೆ. ಕಿರ್ಚಾಡಿ ಪರ್ಚಾಡಿ ಜನಗಳ ಹತ್ರ ಮಾತಾಡಿ ಮಾತಾಡಿ ಎಷ್ಟು ಕಿರ್ಚಾಡ್ ಅರ್ಚಾಡ್ ಪರ್ಚಾಡ್ ಏನ್ ಹೇಳಿದ್ರು ಅಷ್ಟೇನೆ. ಎಲೆಕ್ಷನ್ ಎರಡು ದಿನ ನಂಗೆ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ಒಂದು ಬಂದಿರ್ತದೆ ಒಂದಿಷ್ಟು ಗಂಟು, ಅದನ್ನ ಊರಿಗೆ ಒಬ್ಬನ ಕೇಳಿ ಕೊಟ್ಟಿರ್ತಾರೆ. ಅವನ ತಂದು ಇಷ್ಟಿಷ್ಟು ಅಂದ್ಬಿಡ್ತಾನೆ. ಜನಗಳಿಗೆ ಸಿಕ್ಕಿದಿಷ್ಟು, ಅವನು ಸಿಕ್ಕಿದೊಂದಿಷ್ಟು. ಅವನ ಮನೆ ಒಂಚೂರು ಉದ್ದಾರ ಆಯ್ತು, ಜನಗಳ ಮನೆ ಹಾಳಾಯ್ತು. ನಿಜವಾ? ಅವನ್ ಏನ್ ಮಾಡ್ತಾನೆ ಗೆದ್ದಂತವನು, ಊರು ಸುರಿದಿದ್ದೀನಿ ದುಡ್ಡ, ಗೆದ್ಮೇಲೆ ಎತ್ಬೇಕು ದುಡ್ಡ, ರೋಡ್ ಹಾಕ್ಬೇಕು ಅವ್ರಿಗೆ, ಚರಂಡಿ ಏನ್ ಮಾಡ್ಸನ್ ತಂದನು, ಒಂದ್ ತಲೆಗೆ 500 ರೂಪಾಯಿ ಕೊಡ್ಬೇಕು ಅಂದ್ರೆ ಇಡೀ ಕೇರ್ಪಡೆಗೆ ಹಂಚ್ಬೇಕು ಅಂದ್ರೆ 50 ಕೋಟಿ ಬೇಕು. 50 ಕೋಟಿ ಕಾಸು ಖರ್ಚು ಮಾಡ್ಕೊಂಡು MLA ಆದವನು ಕೆಲಸ ಕಾರ್ಯ ಮಾಡ್ತಾರ? ಯಾರು ಮಾಡಕ್ಕಿಲ್ಲ. ನಾನು ಮಾಡಲ್ಲ, ಯಾರು ಮಾಡಲ್ಲ, ಸುಮ್ಮನೆ ಬೈಕತ್ತೀವಿ. ಇಲ್ಲಿ ಯಾರೋ ಒಂಚೂರು ಸಿಕ್ಕಿರ್ತದ ಅವ್ರ ಮನೆ ಉದ್ದಾರ, ಮಿಕ್ಕ ಅವ್ರ ಮನೆ ಬೀದಿ. ರೋಡ್ ಕೇಳಕ್ಕಂತೂ ನಮ್ಮ ಜನ ಯಾರು ಮುಂದಕ್ಕೆ ಹೋಗಿಲ್ಲ, ಚರಂಡಿ ಕೇಳಕ್ಕೂ ಹೋಗಿಲ್ಲ, ಬಸ್ ಕೇಳಕ್ಕೂ ಹೋಗಿಲ್ಲ. ಯಾಕಂದ್ರೆ ಹೆಂಗಪ್ಪ ಮಕ್ಕ ಎತ್ಕೊಂಡು ಹೋಗೋದು ಕೇಳಕ್ಕೆ, ಕೊಟ್ಟಿರ್ಲಿ ಒಮ್ಮ ಕಾಸ ಅಂತಾರೆ, ಸುಮ್ಕಿರ್ತೀವಿ ನಾವು. ನಾನು ಹೇಳ್ತಾರೆ ಸುಳ್ಳ ನಿಜವಾ? ನಿಜನೇಲ್ವಾ? ಈ ಪರಿಸ್ಥಿತಿಗೆ ಕಾರಣ ನಾವೇ ಜನ. ಇನ್ನು ಮುಂದಕ್ಕೂ ಹಿಂಗೆ ಆಗ್ಬೇಕು ಅಂತಂದ್ರೆ ಹಿಂಗೆ ಇರ್ತೀವಿ ಅಂತಂದ್ರೆ ನಿಮ್ ನಿಮ್ ಇಷ್ಟ. ನಾನು ಬಲವಂತ ಮಾಡಿಕ್ಕಿಲ್ಲ, ನಿಮ್ಗೆ ಇಷ್ಟ ಹೆಂಗ್ ಬರ್ತದೆ ಅವ್ರಿಗೆ ಮಾಡಿ. ನಂಬಿಕೆ ಏನಾರು ಬಂದು ಒಂದ್ಸಲ ಬದಲಾವಣೆ ನಮಗೂ ಬೇಕು ಅಂತನ್ಸಿದ್ರೆ ಊರಿಗೊಂದು ನಂಬಿಕೆ ಪತ್ರ ಅಂತ ಒಂದು ಅಗ್ರಿಮೆಂಟ್ ಪತ್ರ ಕೊಟ್ಬಿಡೋಗ್ತೀನಿ. ನಂಬಿಕೆ ಬಂದ್ರೆ ಕ್ರಮ ಸಂಖ್ಯೆ 8, ಕಬ್ಬನ್ ಜಿಲ್ಲೆ ಮುಂದೆ ರೈತ ಕೈ ಕಟ್ಕೊಂಡು ನಿಂತಿರೋ ಗುರುತು ನನ್ನ ಚಿಹ್ನೆ, ಒಂದು ವೋಟ್ ಹಾಕಿ, ಇಲ್ಲ ನಿಮ್ ಇಷ್ಟ ಬಂದವ್ರಿಗೆ ಹಾಕಿ. ಗೆದ್ರೆ ಬರ್ಕೊಟ್ಟಂಗೆ ಕೆಲಸ ಕಾರ್ಯ ಮಾಡ್ತೀವಿ ಬಂದು, ಅಪ್ಪಿತಪ್ಪಿ ಸೋತ್ರೆ ಪ್ರತಿ ಊರಿಗೂ ಹೋಗೋತರ ಈ ಊರಿಗೂ 5 ತಿಂಗಳಿಗೊಂದ್ಸಲ ಬಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಿಂತ್ಕೋತೀವಿ. ನುಡ್ದಂಗೆ ನಡೆದ್ರೆ ನೀವೇ ಕೈ ಹಿಡಿತೀರಿ, ನಾಳೆ ಬಾ ಇನ್ನೊಂದಿನ ಬಂದ್ಬಿಟ್ಟು ನಿಮ್ಮ ಹತ್ರ ಓಟ್ ಕೇಳದಂಗೆ ಬೇಡ. ನಿಜನ ಸುಳ್ಳ? ಈಗ ಊರಿಗೆ ತುಂಬಾ ಮುಖ್ಯವಾದ ಸಮಸ್ಯೆ, ಒಂದು ರಸ್ತೆ, ಇನ್ನೊಂದು ಬಸ್ ಬರಬೇಕು. ಮೂರನೇ ಸಮಸ್ಯೆ ಅಂತಿದ್ರೆ ಕುಡಿಯ ನೀರಿನ ಏನು ತೊಂದರೆ ಇಲ್ಲ, ಚರಂಡಿ ವ್ಯವಸ್ಥೆ ಆಗ್ಬೇಕು, ಆಗಿದೆ. ಅದಕ್ಕೆ ನಿಮ್ಗೆ ರಸ್ತೆ ಬೇಕು, ಬಸ್ ಬೇಕು, ಇವೆರಡರು ಸಾಕು. ಅರಣ್ಯ ರೈತೆ ಸೊಸೈಟಿ ಎಲ್ಲಿಗೆ ಹೋಗ್ತೀರಿ ನೀವು? ಮುದ್ಗೆರೆಲೈತೆ ಮತ್ತಿಕೆರೆ ಇಲ್ಲಿಗೆ ಬರ್ತಾರೆ, ರಾಜನಹಳ್ಳಿ ಮತ್ತಿಕೆರೆ. ಪೆನ್ನು ಈ ಪತ್ರದಲ್ಲಿ ಏನೈತೆ ಅಂತ ಒಂಚೂರು ಓದನ ಕೇಳಿಸ್ಕೊಳ್ತೀರಾ?
ಸನ್ 2023 ಇಸ್ವಿ ಏಪ್ರಿಲ್ 30, 2023 ಕೆಆರ್ಪೇಡೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಊಚನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ಅವರ ಮಗ ಚಂದನ್ ಗೌಡ ಅದನ್ನು ಬರೆದುಕೊಡುತ್ತಿರುವ ಒಪ್ಪಿಗೆ ಪತ್ರ ನಿಮಗೆ ಕೆಆರ್ಪೇಡೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮುದ್ಗೆರೆ ಗ್ರಾಮಸ್ಥರುಗಳಿಗೆ ನಾನು ಈ ಮೇಲೆ ಬರೆದಿರ್ತಕ್ಕಂಥ ಒಂದು ಗ್ರಾಮಕ್ಕೆ ಓಟ್ ಕೇಳೋಕೆ ಹೋದಾಗ ಮತ ಕೇಳಲು ತೆರಳಿದಾಗ ಈ ಗ್ರಾಮದ ಸಮಸ್ಯೆಗಳು ಈ ಕೆಳಕಂಡಂತೆ ಇದ್ದವು. ಗ್ರಾಮದ ಜನರಿಗೆ ನಾನು ಈ ಮೂಲಕ ಭರವಸೆ ನೀಡೋದೇನೆಂದ್ರೆ ಈ ಚುನಾವಣೆಯಲ್ಲಿ ನಾನು ಗೆದ್ದರೆ ಕನಿಷ್ಠ 2-3 ಮುಖ್ಯವಾದ ಸಮಸ್ಯೆಗಳನ್ನ ಮಾಡಿಕೊಡ್ತೀನಿ ಅಂತ ಬರೆದಿದ್ದೀನಿ. ನಿಮ್ಮೂರಿಗೆ ಮುಖ್ಯವಾದ ಸಮಸ್ಯೆ ಒಂದು ರಸ್ತೆ ಸಂಪೂರ್ಣವಾಗಬೇಕು, ಮತ್ತೊಂದು ಸಾರಿಗೆ ಸಂಪರ್ಕ ಬರಬೇಕು. ಎರಡು ಸಮಸ್ಯೆಗಳನ್ನ ಆರಂಭದ 2 ವರ್ಷಗಳ ಒಳಗಡೆ ಮಾಡಿಸ್ಕೊಡ್ತೀನಿ ಅಂತ ಬರೆದಿದ್ದೀನಿ. ಒಬ್ಬ MLA ಎಷ್ಟು ವರ್ಷ ಅಧಿಕಾರ? ನಾನು ಎಷ್ಟು ಬರೆದಿದ್ದೀನಿ? 2 ವರ್ಷಗಳ ಒಳಗಡೆ. ಯಾಕೆ ಆಗ್ತಿಲ್ಲ ಮತ್ತೆ ಅವ್ರಗಳ ಕೈಲಿ ಕೆಲಸ ಕಾರ್ಯ? ಬಂಡವಾಳ ಹಾಕೋರೆ ಎತ್ತುತ್ತಾರೆ. ಅದಕ್ಕೆ ಅಪ್ಪಿ ತಪ್ಪಿ ನಾನು ಈ ಪತ್ರದಲ್ಲಿ ಬರ್ದಂಗೆ ನಡೀಲಿಲ್ಲ, ನುಡ್ದಂಗೆ ನಡೀಲಿಲ್ಲ ಅಂತಂದ್ರೆ ಈ ಪತ್ರ ಈ ಊರ ಕೆಳಗೆ ಕುಪ್ಪಡೋಗಿರ್ತೀನಿ. ಜನರಿಗೆ ಜನರೇ ನನ್ನನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ಬೋದು ಅಂತ ಬರ್ದಿದ್ದೀನಿ. ನಂಬಿಕೆ ಬಂದ್ರೆ ಕ್ರಮ ಸಂಖ್ಯೆ 8 ಕಬ್ಬನ್ ಜಿಲ್ಲೆ ಮುಂದೆ ರೈತನ ಗುರುತು ಒಂದು ಅಗ್ರಿಮೆಂಟ್ ಕುಪ್ಪಡೋಗ್ತಿದ್ದೀನಿ, ಒಂದು ಓಟ್ ಹಾಕಿ. ನಿಮಗೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ನಿಮ್ ಇಷ್ಟ ಬಂದವ್ರಿಗೆ ಹಾಕಿ. ಆದ್ರೆ ಇಷ್ಟ ಬಂದವ್ರಿಗೆ ಹಾಕಕ್ಕೂ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ, ನಾವಿದ್ದಂಗೆ ನಮ್ಮ ಮಕ್ಕಳು ಇರಲಿ ಬಿಡುವ ಅನ್ನಂಗಿದ್ರೆ ನಿಮ್ಮಿಷ್ಟ. ನಾವು ಅನುಭವಿಸಿರೋ ನಮ್ಮ ಮಕ್ಕಳು ಅನುಭವಿಸೋದು ಬೇಡ, ಒಳ್ಳೆ ರಸ್ತೆ ಇರಲಿ, ಬಸ್ ಓಡಾಡ್ಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಪಾಪ ಅನುಕೂಲ ಆಗ್ಲಿ ಅನ್ನಂಗಿದ್ರೆ ಇದ್ರ ಕಡೆ ನೋಡಿ. ಇಲ್ಲ ಅಂದ್ರೆ ಕೊನೆ ದಿನ ಬಂದ್ಬಿಟ್ಟು 500 ರೂಪಾಯಿನ 100 ರೂಪಾಯಿನ ಕೊಡ್ತಾರೆ, ನಿಮ್ಮಿಷ್ಟ. ಯಾರಾದ್ರೂ ಕೇಳೋರಂಗೆ ಅಕ್ಕ ನಿಂಗೆ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಅಕ್ಕೋ ಸೊತ ಬಿಡ್ತೀನಿ ಕನಕ, ಈಸಲ ಏನಾರ ಸೋತ್ ಬಿಡ್ರಿ ನಾನು, ಎಲ್ಲ ಮನೆಯೆಲ್ಲ ಅಡ ಇಟ್ಬಿಡ್ತೀನಿ ಕನಕ, ಹೋಗ್ಬಿಡ್ತೀನಿ ದೇಶಾಂತರ ಹೊಡಿತೀನಿ ಅಂತ ಹೇಳ್ತಾರೆ. ಯಾರಿಗೋಸ್ಕರ? ಗೆಲ್ಲೋಕ್ಕೋಸ್ಕರ. ನನಗೆ ಗೆಲ್ಲಬೇಕು, ಗೆದ್ದೇ ಗೆಲ್ತೀನಿ, ನನ್ಗೆ ಯಾವ ನಂಬಿಕೆ ಇಲ್ಲ. ನಾನು ಗೆಲ್ಲೋಕೆ ಮುಂಚೆ ನೀವು ಗೆಲ್ಲಬೇಕು ಅಂತ ಮನಸ್ಸು ಮಾಡಿದ್ರೆ ನಾನು ಗೆದ್ದಿರ್ತೀನಿ, ಇನ್ನೇನು ಇಲ್ಲ. ಆದರೆ ಯಾರಿಗೆ ಓಟ್ ಹಾಕೋದಕ್ಕೂ ಮೊದಲು ಒಂದೇ ಒಂದ್ಸಲ ಪ್ರಶ್ನೆ ಮಾಡಿ ಕೇಳಿ. ಆ ಹುಡುಗ ನಮ್ಮ ಊರಿಗೆ ಬಂದಿದ್ದ ಒಂದು ಅಗ್ರಿಮೆಂಟ್ ಪತ್ರ ಕೊಟ್ಟೈತೆ, ಸಾಧ್ಯ ಆದರೆ ನಿಮ್ಮ ಪಕ್ಷಗಳಲ್ಲಿ ನೀವೇ ಕೊಡಿ, ನಿಮಗೆ ಓಟ್ ಹಾಕ್ತೀವಿ ಅಂತ ಕೇಳಿ. ನಿಮ್ಮ ಹತ್ರ ಓಟ್ ಕೇಳಕ್ ಬಂದ್ರೆ ಉಂಕಣಕ ನಾನು ಬರ್ಕೊಡ್ತೀನಿ ಅಂತಾರ? ಬರ್ಸ್ಕೊಳ್ಳಿ ಅಗ್ರಿಮೆಂಟ್ ಪತ್ರನ. ರೋಡ್ ಯಾವಾಗ ಮಾಡಿಸ್ಕೊಡ್ತೀರಿ? ಬಸ್ ಯಾವಾಗ ಬಿಡಿಸ್ತೀರಿ? ಎಷ್ಟು ವರ್ಷದಲ್ಲಿ ಬಿಡಿಸ್ತೀರಿ? ಬಿಡಿಸ್ತಿಲ್ಲ ಅಂದ್ರೆ ನಿಮ್ಗೇನು ಶಿಕ್ಷೆ ಅಂತ ಕೇಳಿ. ಬರ್ಕೊಟ್ರೆ ಇದು ನಾನೇ ಅವ್ರಿಗಿಂತ ಮುಂಚೆ ಕೊಟ್ಟಿರ್ತಿಲ್ಲ, ಇದನ್ನ ಅರ್ಧ ಹಾಕ್ಬಿಡಿ ಬೇಡ. ಇದು ಅವ್ರಿಗೆ ಓಟ್ ಹಾಕಿ. ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ ಅದರಲ್ಲಿ, ನನಗೊಂದು ಫೋನ್ ಮಾಡಿ. ನಂದು ಒಂದು ಓಟ್ ಐತೆ, ನಾನು ಅವ್ರಿಗೆ ಹಾಕ್ತೀನಿ, ಅವ್ರನ್ನೇ ಗೆಲ್ಸುವ. ಏನ್ರಕ್ಕ ಅವರೇ ಗೆಲ್ಲಿ, ನನ್ಗೆ ಎಲ್ಲದೇ ಬೇಡ. ನಾನು ವಾಪಸ್ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲಸ ಕರೆ ಮಾಡ್ತೀನಿ. ಊರು ಉದ್ದಾರ ಮಾಡಕ್ಕೆ ಯಾರೋ ಒಬ್ಬ ಬತ್ತಲ್ಲ, ಬಾಯಿ ಮಾತಲ್ಲಿ ಉದ್ದಾರ ಮಾಡೋರು ಬೇಡ ನಮ್ಗೆ. ಕೆಲಸ ಕರೆ ಮಾಡಕ್ ನಾನೇ ಆಗ್ಬೇಕು ಅಂತಿಲ್ಲ, ಇನ್ನೊಬ್ಬ ಬರ್ಲಿ, ಪತ್ರದ ಮೂಲಕ ಬರ್ಕೊಡ್ಬೇಕು, ಕೆಲಸ ಕರೆ ಮಾಡ್ಬೇಕು. ಮಾಡಕ್ಕಾಗ್ಲಿಲ್ಲ ಅಂದ್ರೆ ಕೆಳಗೆ ಕಿಳಿಬೇಕು. ಕಥೆಗಳು ಹೇಳ್ತಾರೆ, ಇರಾಕ ಬತ್ತೀನಿ ಬರೋ ವರ್ಷ ಬತ್ತದಕ್ಕಂತ ಗ್ರಾಂಟು, ಬರೋ ವರ್ಷಕ್ಕೆ ಸ್ಯಾಂಕ್ಷನ್ ಮಾಡಿಸ್ತೀವಿ. ಇಲ್ಲೆಲ್ಲ ಸುತ್ತಮುತ್ತ ನೋಡಿರ್ತೀರಿ, ರೋಡ್ ಸೈಡಲ್ಲೆಲ್ಲ ಜಲ್ಲಿ ಸುಲ್ಬಿಟ್ಟೋಗೋರೆ ರೋಡ್ ಮಾಡಿಸ್ತೀನಿ ರೋಡ ಅಂತ. ಯಾಕೆ 5 ವರ್ಷ ಮಾಡ್ಸಕ್ಕಾಗಿರ್ಲಿ ರೋಡ್ಗಳನ್ನ? ನೆನೆ ಮನೆ ರೋಡು ಎಲೆಕ್ಷನ್ ಟೈಮಲ್ಲಿ ಯಾಕೆ ಜನಗಳಿಗೆ ಆಸೆ ಬರಲಿ, ಓ ಕೆಲಸ ಕಾರ್ಯ ಮಾಡಿಸ್ತಾರೆ ನಂಬಿಕೆ ಬರಲಿ ಅಂತ. ಮನುಷ್ಯಂಗೆ ಈಗ ಇವ ಅಣ್ಣಂಗೆ ಬೆಳಗ್ಗೆ ಒಟ್ಟಸ್ತಿರ್ತದೆ, ನಾಳೆ ಒತ್ತಡಿ ಊಟ ಕೊಟ್ಟರೆ ಒಣ ಉಂಡನ? ಯಾವ ಟೈಮ್ ಹಸಿವು ಇರುತ್ತೆ ಆ ಟೈಮ್ಗೆ ಊಟ ಕೊಡಬೇಕು. ಜನಗಳಿಗೆ ಮೂಲಭೂತ ಸೌಕರ್ಯಗಳು ಯಾವ ಟೈಮಿಗೆ ಸಿಗ್ಬೇಕು ಆ ಟೈಮಿಗೆ ಸಿಗ್ಬೇಕು. ನಂಬಿಕೆ ಬಂದ್ರೆ ನಿಮ್ ಇಷ್ಟ ಕಂಡ್ರಾಕ, ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕಿಲ್ಲ. ಯಾರಾದ್ರೂ 4 ಜನ ಗ್ರಾಮಸ್ಥರು ಬಂದು ಈ ಒಪ್ಪಿಗೆ ಪತ್ರ ಇಸ್ಕೊಳ್ಳಿ. ಆ ಪಾಂಪ್ಲೇಟ್ ಹಂಗೆ ಕೊಟ್ಬಿಡಿ ಜನಗಳಿಗೆ, ಕೊಡಿ ಕೊಡಿ. ಆ ಚಿನ್ನ ಗುರುತು ಅಂತ ನೋಡ್ಕೊಳ್ರಕ್ಕ, ಕಬ್ಬನ್ ಜಲ್ಲೆ ಮುಂದೆ ರೈತ ನಿಂತಿರೋದು ಗುರುತು ಲಾಸ್ಟ್ ಅಲ್ಲಿ ಕಾಣ್ತಾ ನೋಡಿ. ನಿಮ್ಗೆ ಇರೋದೇ 8 ಜನ ಎಲೆಕ್ಷನ್ ನಿಂತಿರೋದ್ಸಲ ಕೇರ್ಪಡಲಿ, ಏನು ಹುಡುಕಾಡ್ಬೇಕು ಒಂದು 20 ಜನ ನಿಂತರ ಅನ್ನೋದೇನಿಲ್ಲ. ಒಂದ್ಸಲ ಹಿಂಗೆ ಕಂಡ್ಬಿಟ್ರೆ ಹಿಂಗೆ ಕಂಡ್ಬಿಡ್ತದೆ. ಒಂದೇ ಒಂದು ಓಟ್ ಹಾಕ್ರಕ್ಕ, ನಿಮ್ ಓಟು ವೇಸ್ಟ್ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಕೇರ್ಪಡಲ್ಲಿ ಯಾರು 28ನೇ ವಯಸ್ಸಿಗೆ MLA ಎಲೆಕ್ಷನ್ ನಿಂತಿಲ್ಲ, ಬಂಡ್ ಬಿದ್ದು ಬಂದು ನಿಂತಿದ್ದೀನಿ. ನನಗೋಸ್ಕರ ಅಲ್ಲ, ನಿಮ್ಗಳಿಗೋಸ್ಕರ. ಸಾಧ್ಯ ಆದ್ರೆ ಕೈ ಹಿಡಿರಿ, ಇಲ್ಲ ಅಂದ್ರೆ ನಿಮ್ ಇಷ್ಟ ಬಂದಂಗೆ. ಸೋತ್ರೆ ಬತ್ತಿನಲ್ಲ, ಅವಾಗ ನಿಮ್ಗೆ ಬೇಜಾರಾಯ್ತದೆ, ಇಂಥವ್ ಬಿಟ್ಬಿಡ್ಬೋದ ನಾವು ಅಂತ. ಗೆದ್ದೋನಂತೂ ಬರ್ದಿಟ್ಕಡೆ 5 ವರ್ಷ ಬರೀಕಲೇ ಕಡೆಗೆ ಗೆದ್ದೋನು ಕಾಸು ಖರ್ಚು ಮಾಡಿ ಗೆದ್ದೋನು 5 ವರ್ಷ ಈ ಕಡೆಗೆ ಬರಲ್ಲ, ಬೇಕಾದ್ರೆ ಅದನ್ನು ಪರಸ್ಕೊಳ್ಳಿ ಬನ್ನಿ. ಯಾರಾದ್ರೂ ಇಸ್ಕೊಳ್ಳಿದ್ನ ಗ್ರಾಮದ ಪರವಾಗಿ ಬರ್ಬೇಕು ಯಾರಾದ್ರು ನೋಡ್ದ? ಅಗ್ರಿಮೆಂಟ್ ಪತ್ರಕ್ಕೆ ಯಾರು ಬರೀಕಿಲ್ಲ? ಅದೇ ಒಂದು 10,000 ರೂಪಾಯಿ ದುಡ್ಡು ತಂದ್ಬಿಟ್ಟು ತಗೊಂಡ್ರೆ ಅಂಚೆ ಯಾರು ಎಷ್ಟೆಲ್ಲ ಬತ್ತಿರ ಹೇಳಿ, ಮುಂದಕ್ಕೆ ಬರ್ಬೇಕು.
ಸಚಿನ್ ಅಂತ ನಿಮ್ ಕ್ಲಾಸ್ಮೇಟ್ ನಾವು. ಹೌದಾ? ಭೇಟಿ ಮಾಡಿದ್ದು. ಥ್ಯಾಂಕ್ ಯು. ನಿಮ್ ನಂಬರ್ ನಮ್ಮ ಹತ್ರ ಸೇವ್ ಆಗಿದೆ, ನಮ್ಮ ನಂಬರ್ ನಿಮ್ಮ ಹತ್ರ ಸೇವ್ ಆಗಿದೆಯಾ? ಸೈನ್ ಮಾಡಿ, ನಾಲ್ಕು ಜನ ಗ್ರಾಮಸ್ಥರು. ಯಜಮಾನ್ರೆ, ಕಬ್ಬುಂಜಲ ರೈತ, ನನಗೆ ಇಲ್ಲಿ ಯಾರು ಕಾರ್ಯಕರ್ತರಿಲ್ಲ, ನಂಬಿಕೆ ಬಂದ್ರೆ ಮಾತ್ರ ಓಟಕ್ಕೆ, ಸೋತರು ಗೆದ್ರು ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಗೆದ್ರೆ ಕೆಲಸ ಕಾರ್ಯ ಮಾಡ್ಕೊಂಡಿದ್ರೆ ಮುಂದಿನ ಸಲ ಎಲೆಕ್ಷನ್ ಓಟ್ ಕೇಳೋಕೆ ಏನು ಬರಂಗಿಲ್ಲ, ನಾನು ನೀವೇ ಗೆಲ್ಲಿಸ್ತೀರಿ. ಸೋತು ನಿಮ್ಮ ಹತ್ರ ಓಡಾಡ್ಕೊಂಡಿದ್ರು ಓಟ್ ಕೇಳೋಕೆ ಬರಂಗಿಲ್ಲ, ನೀವೇ ಗೆಲ್ಲಿಸ್ತೀರಿ. ನಂಗೆ ಅದೆರಡೇ ನಂಬಿಕೆ ಇರೋದು, ಕೆಲಸ ಕಾರ್ಯ ಮಾಡಬೇಕು, ಜನಗಳ ಜೊತೆ ಇರೋದು. ಕಬ್ಬುಂಜಲ ಗುರುತು ಕಂಡ್ರಕ್ಕ ಗೊತ್ತಾಯ್ತಾ? ಯಾಕೌ ಅದ್ಯಾಕೆ ಹಂಗೆ ನಿಂತಿದೆ, ಮಾತಾಡ್ತಿಲ್ಲ? ಹಾಂ ಗೊತ್ತಾಯ್ತಾ? ಇದೆ ಯಾ ಕಬ್ಬುಂಜಲ ರೈತ, ನಂಬಿಕೆ ಬಂದರೆ ಮಾತ್ರ ಒಂದು ಊಟಕ್ಕಮ್ಮ. ಏನವ ಅಕ್ಕ ಗೊತ್ತಾಯ್ತಾ? ಚಿನ್ನೆ ಗುರುತು ಯಾವ್ದು ಹೇಳಿ? ಇದು ಕಣಕ್ಕ, ಕಬ್ಬುಂಜಲ ರೈತ ಅಕ್ಕ. ನಂಬಿಕೆ ಬಂದರೆ ನಾಲ್ಕು ಜನಕ್ಕೆ ನೀವೇ ಹೇಳಬೇಕು. ಏ ಆಯ್ತಾ, ನಾನು ಯಾಕಂಗೆ ಅಂದೆ ಅಂತ ಇದಕ್ಕೆ ಕರೆದಿದ್ದು. ಬರೀಕಿಲ್ಲ ಕೆಲವರು ಎಲೆಕ್ಷನ್ ಎಲೆಕ್ಷನ್ ಅಂದ್ರೆ ಬೈಕ್ ಹತ್ತಿರಿ, ಯಾಕೆಂದರೆ ಮಾಡಿರೋ ನಿಮ್ಮ ಮೋಸ ಹಂಗೆವ್ರು. ನಾನು ಅದಕ್ಕೆ ಹೇಳೋದು ಅಕ್ಕ, ನೀವು ಓಟ್ ಹಾಕ್ತಾರೆ ಪರವಾಗಿಲ್ಲ, ಎರಡು ಮಾತು ಕೇಳಿ, ನಿಮ್ಗೆ ಆಮೇಲೆ ಕೇಳಾದ್ಮೇಲೆ ಪರವಾಗಿಲ್ಲ ಹಾಕ್ಬೋದು ಅಂತನ್ಸೂರು ಹಾಕಿ. ಆಯ್ತು, ಎಲ್ಲಾರು ಬಂದಿದ್ರಿ ಬರ್ಲಾ? ಸೈಬೀಮ್ ತಗೊಂಡ್ರ